ಮಾಧ್ಯಮದ ಸ್ನೇಹಿತರೆ ನಮ್ಮ ಸಚಿವರಾದಂತ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಮಾನ್ಯ ಸಚಿವರಾದಂತ ಅಶೋಕ್ ಅವರು ಗೋಪಾಲಯ್ಯ ಅವರು ಮಾನ್ಯ ಅರವಿಂದ್ ನಿಂಬಾವಳಿ ಅವರು ಭೈರತಿ ಬಸವರಾಜ್ ಅವರು ಹಿರಿಯ ಅಧಿಕಾರಿಗಳಂತ ಶ್ರೀಮತಿ ವಂದಿತಾ ಶರ್ಮಾ ಅವರು ರಾಕೇಶ್ ಸಿಂಗ್ ಅವರು ಗೌರವ್ ಗುಪ್ತಾ ಅವರು ಇನ್ನುಳಿದ ಹಿರಿಯ ಅಧಿಕಾರಿಗಳ ಜೊತೆ ನಾವು ಭೇಟಿ ಮಾಡಿ ಬಂದು ಶಾಸಕರಾದಂತ ಶ್ರೀ ರಿಜ್ವಾನ್ ಇರ್ಷಾದ್ ಶ್ರೀ ರಘು ಶ್ರೀ ಹ್ಯಾರಿಸ್ ಉಳಿದೆಲ್ಲರೂ ಸಹ ಅಲ್ಲಲ್ಲಿ ಜೊತೆಗಿದ್ದು ಆ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಅಭಿನಂದನೆಯನ್ನು ಸಲ್ಲಿಸಿ ಹೋದರು. ಬೆಂಗಳೂರನ್ನು ನಿಜವಾಗೂ ಒಂದು ಸಿಲಿಕಾನ್ ಸಿಟಿ ಮಾಡಬೇಕು, ದೇಶ ವಿದೇಶಗಳಿಂದ ಬರುವಂಥವ್ರಿಗೆ ಬೆಂಗಳೂರು ನಗರ ಪ್ರವಾಸಿಗರ ಒಂದು ತಾಣ ಆಗಬೇಕು ಅಂತೇಳಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇವೆ. ಈಗೇನು ರಸ್ತೆಗಳನ್ನು ಮಾಡ್ತಾ ಇದ್ದೇವೆ, ಬಹುಶಃ ಇನ್ನು 20 ವರ್ಷ ಆದರೂ ಸಹ ಅಲ್ಲಿ ಒಂದು ಸಣ್ಣ ಗುಂಡಿ ಬಿಡದ ರೀತಿಯಲ್ಲಿ ಬಹಳ ಒಳ್ಳೆ ರೀತಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಹಗಲು ರಾತ್ರಿ ದುಡಿದಂಥ ಎಲ್ಲ ಅಧಿಕಾರಿ ವರ್ಗಕ್ಕೆ, ಅಲ್ಲಿಯ ಶಾಸಕ ಮಿತ್ರರಿಗೆ, ಸಚಿವರಿಗೆ ನಾನು ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಾವೇ ಪ್ರತ್ಯಕ್ಷ ಆ ರಸ್ತೆಗಳನ್ನೆಲ್ಲ ನೋಡಿ ಬಂದಿದ್ದೀರಾ, ನಮ್ಮ ಜೊತೆಗೆ ಬಂದವರೆಲ್ಲ ಯಾವ ರೀತಿ ಒಂದು ಒಳ್ಳೆಯ ಕ್ವಾಲಿಟಿ ವರ್ಕ್ ಮಾಡಿ ರಾಜಕಾಲುವೆಗಳನ್ನು ಅಭಿವೃದ್ಧಿ ಪಡಿಸೋ ಕಡೆ ವಿಶೇಷ ಗಮನ ಕೊಟ್ಟು ಕೆರೆಗಳನ್ನು ಸಹ ಅಭಿವೃದ್ಧಿ ಕಡೆ ವಿಶೇಷ ಗಮನವನ್ನು ಕೊಟ್ಟಿದ್ದೇವೆ. ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಗಮನ ಕೊಟ್ಟು ಬೆಂಗಳೂರಿನ ಎಲ್ಲ ರಸ್ತೆಗಳು ಅಭಿವೃದ್ಧಿಯಾಗಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಅದಕ್ಕೆ ಯಾವುದೇ ಹಣಕಾಸಿನ ಕೊರತೆ ಆಗದಂತೆ ನೋಡಿಕೊಂಡು ಸಮಗ್ರ ಬೆಂಗಳೂರಿನ ಅಭಿವೃದ್ಧಿಗೆ ಹೆಚ್ಚು ಗಮನ, ಕೆರೆಕಟ್ಟೆಗಳ ಅಭಿವೃದ್ಧಿ